ಈಗ ಮೊಟ್ಟ ಮೊದಲವಾಗಿ ನಾಳೆ ಬರುವ ಹದಿನೇಳ ತಾರೀಕಿನಲ್ಲಿ ಅಪ್ಪು ಅವರ ಇರುತ್ತದೆ ಈಗ ನಮ್ಮ ಈಗ ಒಕ್ಕೂಟದ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತು ಅವ್ರ ಬಗ್ಗೆ ಹೇಳಬೇಕಾದ್ರೆ ಸಾಕಷ್ಟು ಇದೆ ಇಡೀ ನಮ್ಮ ದೇಶದಲ್ಲಿ ಆದಂಥ ಅವ್ರದ್ದು ಎಲ್ಲ ಕನಸುಗಳನ್ನು ನೆನಸಾಗಿ ಮಾಡಿದ ಇನ್ನೂ ಮಾಡ್ತಾ ಇದ್ದ ಆದರೆ ಇರಬೇಕಾಗಿತ್ತು ಇರಲಿಲ್ಲ ಪುನೀತ್ ರಾಜ್ಕುಮಾರ್ ಇವತ್ತು ಕಳ್ಕೊಂಡು ನಾವು ಭಾಳ ದುಃಖ ಪಡ್ತಾಯಿದ್ದೀವಿ ಯಾಕಂದರೆ ಅವರು ಈ ಕರ್ನಾಟಕದ ಒಂದು ಎರಡು ಕಣ್ಣಾಗಿದ್ದರು ಈ ಕಣ್ಣನ್ನು ನಾವು ಕಳ್ಕೊಂಡು ಇವತ್ತು ತುಂಬನೇ ದುಃಖ ಪಡೆದಿದೆ ಅವರು ಹೇಳಲಾರದೆ ಈ ಕೈಗೆ ಗೊತ್ತಲಾರದೆ ಕೊಟ್ಟದ್ದನ್ನು ನಿನ್ನ ಕೈ ಇದು ಗೊತ್ತಾಗ್ಲಾರ್ದೆ ಅವ್ರಂಥ ಒಂದು ಶಕ್ತಿ ಧಮ ಒಂದು ಮಕ್ಕಳದ ಅನಾಥಾಶ್ರಮ ವೃದ್ಧಾಶ್ರಮ ಪ್ರತಿಯೊಂದು ಈ ಕರ್ನಾಟಕದಲ್ಲಿ ಅವ್ರು ನೋಡಿ ನಗು ನಗುತ್ತಾ ನಗು ನಗುತ್ತಾ ಇದ್ದರು ಯಾವತ್ತಿಗೆ ಅವರು ಎಷ್ಟೇ ಖುಷಿ ಎಷ್ಟೇ ಕಷ್ಟ ಇದ್ದರೂ ಅವರು ಇದ್ದರು ಈಗ ನಾಳೆ ಹದಿನೇಳನೇ ತಾರೀಕಿಗೆ ಜೇಮ್ಸ್ ಪಿಚರ್ ಬರ್ತಿದೆ ಅವರು ನಾವು ಕಳ್ಕೊಂಡಿಲ್ಲ ಅಂತ ಅನಿಸ್ತಾ ಇಲ್ಲ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅದರೇ ಅವರೊಬ್ಬರು ನಟನಾಗಿ ಇವತ್ತು ಬರ್ತಿದ್ದಾರೆ ಅಂತ ನಮಗೆ ಇದೆ ಥ್ಯಾಂಕ್ ಯು ಹೆಸರು ಸಿದ್ಧಲಿಂಗಯ್ಯ ಗೊರಲಿಕೊಪ್ಪ ಅಂತ ನಾವು ಕೊಪ್ಪಳ ತಾಲ್ಲೂಕು ಕೊಪ್ಪಳ ಜಿಲ್ಲಾ ಅಳವಂಡಿ ಅಂತ ಒಂದು ಹೋಬಳಿ ಇದೆ ಅಲ್ಲಿ ನಾವೊಂದು ಆಂಗ್ಲಿಕೆಲರ ಸಂಘಟನೆಯನ್ನು ಮಾಡ್ಕೊಂಡಿದ್ದೀವಿ ಅದು ಕಾರ್ಗಿಲ್ ಮಲ್ಲಯ್ಯ ಆಂಗ್ಲಿಕೆಲರ ಸಂಘ ಅಂತಂದೇಳಿ ನಾವು ಅಪ್ಪು ಅವರು ಹೆಸರಿಗೋಸ್ಕರ ನಾವೊಂದು ಮನವಿಯನ್ನು ಸಲ್ಲಿಸ್ತಾ ಇದ್ವಿ ಯಾಕಂದ್ರೆ ಅವರು ಅಂಗವಿಕಲರಿಗೆ ಒಂದು ದೇವರಿದ್ದಂಗೆ ಯಾಕಂದ್ರೆ ಅವರು ತಮ್ಮ ನೇತ್ರಗಳನ್ನು ದಾನ ಮಾಡಿ ಅಂದರ ಬಾಳಿಗೆ ಕಣ್ಣಾಗ್ಯಾರ ಅದರ ಪ್ರಕಾರ ನಾವು ನಮ್ಮ ಅಂಗವಿಕಲರ ಸಂಘಟನೆಯಿಂದ ಮುಂದಿನ ದಿನಗಳಲ್ಲಿ ಒಂದು ಅಂಗವಿಕಲರದ ಕ್ಯಾಂಪ್ ಮಾಡಿ ಎಲ್ಲ ಅಂಗವಿಕಲರು ಆತು ನಾರ್ಮಲ್ ಪರ್ಸನ್ ಆಯ್ತು ಎಲ್ಲರೂ ಸೇರಿ ಒಂದು ನೇತ್ರದಾನದ ಒಂದು ಶಿಬಿರವನ್ನು ಮಾಡಬೇಕಂತಂದೇಳಿ ನಾವು ನಿರ್ಧಾರ ಮಾಡಿದ್ವಿ ಟೈಮದ ಕಾಣಿಕೆ ಫಿಲಮ್ಳದ್ದನ ವೀಕ್ಷಣೆ ಮಾಡ್ಕೊಂತ ಬಂದೀವಿ ಹೀಗಾಗಿ ಹೇಳೋಕ್ಕೆ ಭಾಳ ದುಃಖ ಆಗುತ್ತೆ ಭಾಗ್ಯವಂತನ ಆತ ಭಾಗ್ಯವಂತ ಫಿಲಮ್ ನೋಡಿದ್ವಿ ಭಾಗ್ಯವಂತನ ನಲವತ್ತಾರನೇ ವಯಸ್ಸು ಆತನ ಫಿಲಮ್ನೂ ನಲವತ್ತಾರು ಆತ ವಯಸ್ಸು ನಲ್ವತ್ತಾರು ಜನ್ಮ ದಿನಾಂಕ ಎಕ್ಸ್ಪರ್ಟ್ ಆಗಿರೋ ದಿನಾಂಕ ಎರಡು ಕೂಡಿಸಿರು ನಲ್ವತ್ತಾರು ಆತನ ಅದೃಷ್ಟಿ ಆಗತ್ತೆ ನೋಡ್ರಿ ಹಿಂಗಾಗಿ ಹೇಳಕ್ಕೆ ಭಾಳ ದುಃಖ ಆಗತ್ತೆ ಭಾಳ ಕಷ್ಟ ಆಗತ್ತೆ ನಾವು ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲಾ ಭೋಜನ ಗ್ರಾಮ ಪಂಚಾಯತ್ ಒಳಗೆ ಅಂಗವಿಕಲರಾಗಿ ಸೇವೆ ಸಲೀಗಂತ ಬಂದೀವಿ ಊಟ ತಂದೆ ತಾಯಿಗಳು ಡಾಕ್ಟರ್ ರಾಜ್ಕುಮಾರ್ನ ಅಭಿಮಾನಿಗಳು ನಾವು ಮಕ್ಕಳು ಕೂಡ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಅವು ಪುನೀತ್ ರಾಜ್ಕುಮಾರ್ನ ಫಿಲ್ಮ ಇರಲಿ ರಾಘವೇಂದ್ರ ರಾಜಕುಮಾರ ಫಿಲ್ಮ ಇರಲಿ ಶಿವರಾಜ್ ಕುಮಾರ್ನ ಫಿಲ್ಮೇ ಇರಲಿ ಡಾಕ್ಟರ್ ರಾಜ್ ಇರಲಿ ಒಂದು ಬಿಡ್ರಲ್ಲ ಅವು ಟಿ ವಿ ಒಳಗೆ ಅವು ಯಾವುದೇ ಚಲನೆಯರು ಹಾಕ್ತಾರೆ ಅಂದ್ರೆ ಚೆಕ್ ಮಾಡಿ ನಾವು ಇವತ್ತಿಗೂ ಇದ್ದೀವಿ ನೋಡಿ ಭಾಳ ಆಗ್ತಾ ಇದ್ದೀವಿ ನಾನು ತುಮಕೂರು ಜಿಲ್ಲೆಯಿಂದ ಬಂದಿದ್ದೀನಿ ನಮ್ಮ ಎಲ್ಲ ವಿಕಲಚೇತನರು ಇವತ್ತು ಒಂದು ನೂರೈವತ್ತು ಜನ ವಿಕಲಚೇತನರು ಅಪ್ಪವರ ಏನು ಜನ್ಮ ದಿನಾಚರಣೆ ಪ್ರಯುಕ್ತ ನಾವು ಮುಂದೆ ಹದಿನೇಳನೇ ತಾರೀಕು ಹೋಗ್ಕೆ ಭಾರಿ ರಶ್ ಇರುತ್ತೆ ಅಂತ ಇವತ್ತು ಆಗಮಿಸಿದೀವಿ ಏನು ಅಪ್ಪ ಮತ್ತು ತುಮಕೂರಿಗೂ ತುಂಬ ಅವಿನಾಭಾವ ಸಂಬಂಧ ವಿಕಲಚೇತನರ ವಿಚಾರದಲ್ಲಿ ಅವರು ಯಾವಾಗಲೂ ಸಹ ತುಮಕೂರಿಗೆ ವಿಸಿಟ್ ಬಂದರೆ ನಾವು ಯಾರಾದರೂ ವಿಕಲಚೇತನರು ಕಂಡ್ರೆ ಅವರು ವೇದಿಕೆಯಿಂದ ಕೆಳಗಿಳಿದು ಆ ವಿಕಲಚೇತನರ ಅಪ್ಪುಗೊಂಡು ಏನಾದರೂ ಒಂದು ಸಹಾಯ ಮಾಡಿ ಬಂದಿರತಕ್ಕಂಥ ಸಾಕಷ್ಟು ಉದಾಹರಣೆಗಳಿದ್ದಾವೆ ಉದಾಹರಣೆಗೆ ಶಂಕರ್ ಅಂತಕ್ಕಂಥ ಶಿರಾ ತಾಲೂಕಿನ ಒಬ್ಬ ಯುವಕನಿಗೆ ಅವನು ಮಲಗಿದ್ದಾಗೆ ಮಲಗಿದ್ದ ಅಂಥ ಒಬ್ಬ ಯುವಕನನ್ನು ಒಂದು ವೀಲ್ಚೇರ್ ಕೊಟ್ಟು ಆತನಿಗೆ ಧನ ಸಹಾಯ ಮಾಡಿ ನಿಜವಾಗ್ಲೂ ಸಹ ಒಂದು ಪುನರ್ವಸತಿ ಒರಿಸ್ತಕ್ಕಂಥ ಕೆಲಸವನ್ನು ಅಪ್ಪು ಅವರು ಮಾಡಿದ್ದಾರೆ ಅವರು ನಿಜವಾಗ್ಲೂ ಸಹ ಹೋಗಿರ್ತಕ್ಕಂಥದ್ದು ತುಂಬ ನಮಗೆ ದುಃಖಕರವಾದ ಸಂಗತಿ ನಮಗೂ ಮತ್ತು ಪುನೀತ್ ಅರ್ಣರಿಗೂ ತುಂಬ ಅವಿನಾಭಾವ ಸಂಬಂಧವಿದ್ದು ವಿಕಲಚೇತನರು ನಿಜವಾಗ್ಲೂ ಸಹ ನಾವು ಒಂದು ನಮಗೇನು ಪುನರ್ವಸತಿ ಕಲ್ಪಿಸ್ತಕ್ಕಂಥವ್ನೊಬ್ಬರು ಕಳ್ಕೊಂಡಿದ್ದೀವಿ ಅಂತಕ್ಕಂಥ ದುಃಖ ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಸಹ ನಾವು ಪ್ರತಿದಿನ ನೆನಿತೀವಿ ಏನು ಹದಿನೇಳನೇ ತಾರೀಕು ಅವರ ಸವಿ ನೆನಪಿಗಾಗಿ ನಾವು ಒಂದು ಏನು ತೀವ್ರ ಥರದ ಅಂಗವಿಕಲರಿದ್ದಾರೆ ಅವ್ರಿಗೆ ವೀಲ್ ಚೇರ್ ಕೊಡುವುದರ ಮುಖಾಂತರ ನಾವು ಅವ್ರನ್ನ ನೆನಪಿಸ್ಕೊಳ್ತೀವಿ ಅಂತ ಈ ಮೂಲಕ ನಾನು ತಿಳಿಸ್ತೀನಿ ತಿಪ್ಪೂರ್ ತಾಲೂಕಿನ ಕುಪ್ಪಾಳ ಗ್ರಾಮ ಪಂಚಾಯತಿ ವಿಸುಮಾ ಅಂತ ನಮ್ಮ ಸ್ನೇಹಿತರೆಲ್ಲ ಇವತ್ತು ಒಂದು ಸಭೆಗೆ ಬಂದಿದ್ದು ಹಾಗಾಗಿ ನಾವು ಮುಂದಿನ ಹದಿನೇಳನೇ ತಾರೀಕು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವತ್ತೇ ಅವರಿಗೆ ನಮ್ಮ ವಂದನೆಗಳನ್ನು ಸಲ್ಲಿಸಿದ್ದೀವಿ ಹಾಗೆ ನಮ್ಮ ಸ್ನೇಹಿತರಾದ ತಾರಾ ಅನಿತಾ ರೇಖಾ ಸುಶೀಲ ಎಲ್ಲರೂ ಕೂಡ ಹೋಗೋಣ ಹೋಗೋಣ ನಾವು ನೋಡಬೇಕು ಅವ್ರನ್ನ ನಾವು ಅವ್ರನ್ನ ಕಳ್ಕೊಂಡು ತುಂಬ ದುಃಖವಾಗಿದೆ ಅವ್ರನ್ನ ಯಾವತ್ತೂ ಕೂಡ ನಾವು ಮರೆಯದಾಗದಷ್ಟು ನಮ್ಮ ಅಣ್ಣನ ಸ್ಥಾನಲ್ಲಿದ್ದರು ಅವರು ಸ್ಥಾನದಲ್ಲಿದ್ದರು ನಾವೀಗ ಅವರನ್ನ ಕಳ್ಕೊಂಡು ತುಂಬ ಬೇಜಾರದಿಂದ ಇದ್ದೀವಿ ಅವ್ರನ್ನ ನೋಡೋಕ್ಕೆ ಅಂತ ನಾವು ಅಲ್ಲಿಂದ ಸಂಜೆ ಆದರೂ ಕೂಡ ನೋಡಲೇಬೇಕು ಅವ್ರು ಸಮಾಧಿನಾದರೂ ಅಂತ ಬಂದು ನಾವು ಅವ್ರಿಗೆ ವಂದನೆಯನ್ನು ಸಲ್ಲಿಸಿ ಅದು ಅವರು ಯಾವಾಗಲೂ ಹೇ ಬಿಡಪ್ಪ ಆ ಕೆಲಸನಾ ಅದು ಯಾವ ಮಹಾ ಕಷ್ಟ ಅಂತ ಯಾವಾಗಲೂ ಒಂದು ಡೈಲಾಗ್ ಆಗ್ತಾರಲ್ಲ ನನಗೆ ಅದು ತುಂಬ ಇಷ್ಟ ಆಮೇಲೆ ಅವರು ಡ್ಯಾನ್ಸ್ ಮಾಡೋದು ಇಷ್ಟ ಅವರು ನಮ್ಮನ್ನು ನಮ್ಮ ವಿಕಲಚೇತನರನ್ನು ಕಿವಿ ಒಬ್ಬ ಒಬ್ಬ ಮಗುಗೆ ಕಿವಿ ಪ್ರಾಬ್ಲಮ್ ಇತ್ತು ಅವರು ಆ ಸಮಸ್ಯೆನ ನೀಟಾಗಿ ಎಷ್ಟು ಬೇಗ ಅಂದರೆ ಅಷ್ಟು ಬೇಗ ಸಾಲು ಮಾಡಿದ್ರು ಅದಂತೂ ನಮಗೆ ತುಂಬನೇ ತುಂಬನೇ ಅಂದರೆ ಯಾವತ್ತೂ ಮರೆಯದಾಗದ ಸಂಗತಿ ಇಷ್ಟ ನಮ್ಮ ಅಂಗವಿಕಲರ ಬಗ್ಗೆ ಅವ್ರಿಗೆ ಇರೋ ಅಭಿಮಾನ ಅಂತೂ ತುಂಬನೇ ಇಷ್ಟ ನಮಸ್ಕಾರ ನಮ್ಮದು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಅಂತೇಳಿ ಸರ್ ನಾವು ಅಂಗೂಕರು ಸರ್ ಆ ತಾಲೂಕಿನ ದೇವರ್ ತಾಲೂಕಿನಿಂದ ಒಂದು ಮೂವತ್ತು ಜನ ಅಂಗೂ ಕೊಟ್ಟು ಬಂದಿವಿ ಸರ್ ಅಲ್ಲಿಂದ ರಾಯಚೂರ್ನ ದೋಧರ್ ತಾಲೂಕಿಂದ ನಾವು ಸರ್ ಅಪ್ಪು ಸರ್ ತೀರ್ಕೊಂಡದ ವಿಷಯ ಗೊತ್ತಾಗಿ ಸರ್ ಏನೋ ಇದು ಸುಳ್ಳು ವದ್ದಂತಿ ಅಂತ ಅಂದ್ಕೊಂಡಿ ಸರ್ ಆಮೇಲೆ ವಿಷಯ ಗೊತ್ತಾಯಿತು ಎಲ್ಲ ಸರ್ ನಾವು ಒಂದು ಗಂಟೆಗೆ ಎರಡು ಗಂಟೆ ಪಕ್ಕ ಆಯಿತು ನಮಗೆ ಫುಲ್ಲು ಸರ್ ಒಂಥರ ಹೃದಯ ಏನೋ ಒಂದು ಹೃದಯ ಬೀಳ್ತಾ ಸ್ಟಾರ್ಟ್ ಆಗಿಬಿಡ್ತು ಏನಪ್ಪ ಹೆಂಗಾಗಿಬಿಡ್ತಲ್ಲ ಇದು ಸುಳ್ಳ ನಾ ಕರೆಯವ ಅಂತ ಅನ್ನೋಂಥದ್ದು ಅಷ್ಟೇ ನೋವು ಸರ್ ನಮ್ಮ ಮನೆ ಸ್ವಂತ ಅಣ್ಣ ಏನೋ ತಿರ್ಕೊಂಡೇನೋ ಅಂತ ಅನ್ನೊಂದು ರೀತಿಯಲ್ಲಿ ನಮಗೆ ಆಯ್ತು ಸರ್ ಯಾಕಂದ್ರೆ ನಾ ಚಿಕ್ಕ ವಯಸ್ಸಿನಲ್ಲಿ ಸರ್ ಶಿವರಾಜ್ ಕುಮಾರ್ ಅಭಿಮಾನಿಗಳು ಸರ್ ನಾವು ಆಮೇಲೆ ನಂತರದಲ್ಲಿ ಪುನೀತ್ ಅವರು ಅವರು ಅಪ್ಪು ಸಾರದು ನಾವು ಇದ್ವಿ ಅವ್ರು ಯಾವುದೇ ಪಿ ಪಿಕ್ಚರು ನಮ್ಮ ಜೋದ್ರ ತಾಲೂಕಲ್ಲಿ ಬಿದ್ದರೆ ನಾವು ಎ ಏನೇ ನಮ್ಮ ತೊಂದರೆಗಳು ಇದ್ರು ಕೂಡ ನಮ್ಮ ಸಾಕಷ್ಟು ತೊಂದರೆ ಇದೆ ಸರ್ ಅವ್ರ ಫಿಲಿಮ್ ರಿಲೀಸ್ ಆಗ್ತವೆ ನಮ್ಮಲ್ಲಿ ಥಿಯೇಟ್ರ್ಗಳು ಭಾಳ ಭಾಳ ರಶ್ ಇರುತ್ತೆ ಸರ್ ಹಂಗಾಗಿ ಅಂಥರೆಲ್ಲ ಹಂಗೂ ಕೊಡ್ರ್ರು ಕೈ ಕಾಲು ಮುರುಗಳ್ರೆ ಚಿಂತಿಲ್ಲ ಅಂತ ಅವ್ರು ಪಿ ಪಿಚರಲ್ಲಿ ನೋಡ್ತಿದ್ವಿ ಸರ್ ಭಾಳ ಬೇ ನೋವ ಸರ್ ಭಾಳ ಬೇಜಾರು ಆಯ್ತು ಸರ್ ಹಾಗಾಗಿ ನಾವು ಇವತ್ತು ಬೆಂಗ್ಳೂರಿಗೆ ಬಂದದ್ರಿಂದ ಎಷ್ಟೊತ್ತಿದ್ರೆ ನಾವು ಅಪ್ಪು ಸರ್ ಅವ್ರ ಸಮಾಜ ನೋಡಲೇಬೇಕು ಅವ್ರ ದರ್ಶನ ಮಾಡಬೇಕು ಅವ್ರ ದರ್ಶನದಿಂದ ನಮ್ಮ ನಮ್ಮ ಜೀವನ ಪಾವನ ಆಗ್ತೇನೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತು ದರ್ಶನ ಮಾಡಿ ಸರ್ ಭಾಳ ಸಂತೋಷ ಆಯಿತು ಭಾಳ ಅಷ್ಟೇ ಇದೆ ಸರ್